ನಮಸ್ಕಾರ ವೀಕ್ಷಕರೇ, ಇದು ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ನೇಸಲ್ ಪಾಲಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ, ಶೀತ ಏನಾದರೂ ಬಂತು ಅಂತೇಳಿದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇವಾಗೆಲ್ಲ ಎದುರುಕೊಳ್ತಾ ಇದ್ದೀರ. ಯಾಕೆ ಅಂತೇಳಿದ್ರೆ ಈ ಕೊರೋನಾ ವೈರಸ್ ಎಲ್ಲಿ ಟೆಸ್ಟ್ ಮಾಡಿಬಿಡ್ತಾರೋ, ಅಕಸ್ಮಾತ್ ಪಾಸಿಟಿವ್ ಬಂದುಬಿಟ್ರೆ ಎಲ್ಲಿ ಕ್ವಾರಂಟೈನ್ ಹಾಕ್ಬಿಡ್ತಾರೋ, ಎಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾರೋ, ನಮ್ಮ ಫ್ಯಾಮಿಲಿಯಿಂದ ಎಲ್ಲಿ ದೂರ ಮಾಡಿಬಿಡ್ತಾರೋ, ಈ ರೀತಿ ಏನೋ ತಪ್ಪು ಕಲ್ಪನೆಗಳು ಅಥವಾ ಈ ರೀತಿ ಅದರದ್ದು ಏನೋ ಆ ಥರ ಸಿಚುವೇಶನ್ನೇ ಅದು, ಅವನ್ನ ನಾವು ಯಾವ ರೀತಿ ಹೋಗ್ಲಾಡಿಸ್ಕೋಬೇಕು, ಅದಕ್ಕೆ ಮನೆ ಮದ್ದು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನೇಸಲ್ ಪಾಲಿಪ್ ಅಂದರೆ ಏನು, ಏನು ಡಾಕ್ಟ್ರೆ ನೀವು ಏನು ಮೆಡಿಕಲ್ ಟರ್ಮ್ ಹೇಳ್ತಾ ಇದ್ದೀರಾ, ನಮ್ಗೆ ಹೆಂಗೆ ಅರ್ಥ ಆಗಬೇಕು ಅಂತ ಕೇಳ್ತೀರಲ್ವ. ತುಂಬ ಎಲ್ಲರಿಗೂ ಕಾಮನ್ ಆಗಿ ಇವಾಗಿನ ಕಾಲದಲ್ಲಿ ಅಂದರೆ ಶೀತಗಾಲದಲ್ಲಂತೂ ಕಾಮನ್ ಆಗಿ ಆಗ್ತಾನೆ ಇದೆ. ಏನು ಅಂತ ಹೇಳಿದ್ರೆ ಮೂಗಿನಲ್ಲಿ ದುರ್ಮಾಂಸ ಬೆಳೆಯೋದು ಅಥವಾ ಅದರಿಂದ ಕೆಮ್ಮು, ನೆಗಡಿ, ಶೀತ ಅದಾಗೋದು ಕಾಮನ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಅಂದರೆ ಕೆಮ್ಮು, ನೆಗಡಿ, ಶೀತ ಆಗೋದು ಯೂಶ್ವಲಿ ದುರ್ಮಾಂಸ ಬೆಳೆದಿರೋದು ಅದಕ್ಕೇನು ಸಂಬಂಧ ಡಾಕ್ಟ್ರೆ ಅಂತ ಕೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಕೆಲವೊಬ್ಬರಿಗೆ ಈ ಸೀಸನಲ್ಲಿ ಅಂದರೆ ಶೀತಕಾಲ ಬಂದಾಗ ನೆಗಡಿ ಆಗೋದು ಕಾಮನ್ನಾಗಿ ನಾವು ನೋಡ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಧೂಳಿಗೆ ಹೋದರೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಏನಾದರೂ ಒಂದು ಶೀತ ಪ್ರದೇಶಕ್ಕೆ ಹೋದಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಬರೀ ಶೀನ್ ಬರ್ತಾ ಇರುತ್ತೆ. ಅದಕ್ಕೆ ಮೇನ್ ಏನು ಕಾರಣ ಅಂತ ಹೇಳಿದ್ರೆ ಬಾಡಿ ಒಳಗೆ ಇಸ್ಟಮೈನ್ಸ್ ಅಂತ ಇರುತ್ತೆ, ಅಂದರೆ ನಮ್ಮ ದೇಹದಲ್ಲಿ ಇಸ್ಟಮೈನ್ಸ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಜಾಸ್ತಿ ಆಗಿಬಿಟ್ಟು ಅದು ನಮ್ಮ ಬಾಡಿ ಒಳಗೆ ಅಂದರೆ ಈ ಥರ ಸ್ನೀಸಿಂಗ್ ಕಾಣಿಸ್ಕೊಳ್ಳೋದು, ಅಂದರೆ ಶೀತ, ನೆಗಡಿ, ಕೆಮ್ಮು ಆಗೋದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಅಂದರೆ ಕೆಲವೊಬ್ಬರು ಹೇಳ್ಬೋದು ಏನೋ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಶೀತದ ಪದಾರ್ಥಗಳು ತೊಗೊಂಡ ತಕ್ಷಣ ಅಥವಾ ಏನಾದರೂ ಶೀತಗಾಲಕ್ಕೆ ಹೋಗಿದ ತಕ್ಷಣ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಶೀತ ವಾತಾವರಣ ಇರುತ್ತಲ್ಲ, ಅವಾಗಂತೂ ಬೆಳಗ್ಗೆ ಎದ್ದ ತಕ್ಷಣ ಒಂದು 10-15 ಸರಿ ಅಂತೂ ಶೀನ್ಲೇಬೇಕು, ಶೀನ್ತಾನೆ ಇರ್ತಾರೆ. ಆ ಥರದ್ದೆಲ್ಲ ನಾವು ಕಾಮನ್ನಾಗಿ ನೋಡ್ತೀವಿ. ಅದಕ್ಕೆ ಮೇನ್ ಕಾರಣ ಆವಾಗಲೇ ಹೇಳ್ಬಿಟ್ಟು ಹಿಸ್ಟಮೈನ್ಸ್ ಅಂತ. ಅದ್ರ ಜೊತೆಗೆ ಮೂಗಿನಲ್ಲಿ ಒಂದು ದುರ್ಮಾಂಸ ಬೆಳೆದಿರುತ್ತೆ, ಅದಕ್ಕೆ ನಾವು ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ. ಆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿರುತ್ತಲ್ಲ, ಅದಕ್ಕೆ ಯೂಶ್ವಲಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಪ್ರೇಷನ್ ಮಾಡಬೇಕು ಅಂತಂದಾಗ ಅದು ರಿಪೀಟ್ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ರಿಪೀಟ್ ಆಗುತ್ತೆ ಅಂತ. ಬಟ್ ಆಯುರ್ವೇದಿಕಲ್ಲಿ ಆಪ್ರೇಷನ್ ಅವಶ್ಯಕತೆ ಇಲ್ಲ. ಎಲ್ಲ ಕಾಯಿಲೆಗಳಿಗೂ ಎಲ್ಲದಕ್ಕೂ ಒಂದು ಎಕ್ಸ್ಟ್ರಾ ಗ್ರೋತ್ ಅಥವಾ ದುರ್ಮಾಂಸ ಬೆಳೆದ ತಕ್ಷಣ ಅದಕ್ಕೆ ಆಪ್ರೇಷನ್ ಒಂದೇ ಪರಿಹಾರ ಅಲ್ಲ. ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ಗಳು ತೊಗೊಳ್ಳೋದ್ರಿಂದ ಆಯುರ್ವೇದ ಮೆಡಿಸಿನ್ಸಲ್ಲಿ ಕೆಲವೊಂದು ಕಲ್ಯಾಣ ಕ್ಷಾರ ಅಂತಿರುತ್ತೆ, ಹರಿದ್ರಾದಿ ಚೂರ್ಣ ಅಂತಿರುತ್ತೆ, ಅವುಗಳನ್ನ ತೊಗೊಳ್ಳೋದ್ರಿಂದ ಈ ದುರ್ಮಾಂಸ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಕರಗ್ಬಿಟ್ಟು ಮತ್ತೆ ಅದು ರಿಪೀಟ್ ಆಗದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ಇರ್ತಾರೆ, ಒಂದು 5-6 ವರ್ಷ ಅಥವಾ ಒಂದು 2-3 ವರ್ಷದವ್ರಿಗೂ ಈ ಶೀನು, ನೆಗಡಿ ಜಾಸ್ತಿ ಇರುತ್ತೆ, ಅವರಿಗೆ ಮೂಗಲ್ಲೊಂದು ದುರ್ಮಾಂಸ ಬೆಳೆದಿರುತ್ತೆ. ಅವಾಗೇನಾಗುತ್ತೆ, ಅವ್ರು ಮತ್ತೆ ಆಪ್ರೇಷನ್ ಮಾಡೋಕ್ಕೆ ಈ ಚಿಕ್ಕ ವಯಸ್ಸಿಗೆ ಆಪ್ರೇಷನ್ ಬೇಡ, ದೊಡ್ಡವರಾಗಲಿ ಸ್ವಲ್ಪ ಒಂದು 16-18 ವರ್ಷ ಬಂದಾದಮೇಲೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿವರೆಗೂ ಇವಾಗ ಸ್ಟೀರಾಯ್ಡಲ್ ಮಾತ್ರೆಗಳಾಗಿರ್ಬೋದು ಅಥವಾ ಅಲರ್ಜಿಕ್ ಮಾತ್ರೆಗಳಾಗಿರ್ಬೋದು ಅವ್ನು ಕಂಟಿನ್ಯೂಸ್ ತೊಗೋಬೇಕಂಗಾದರೆ ಅದರಿಂದ ಮತ್ತೊಂದು ಸೈಡ್ ಎಫೆಕ್ಟ್ ಆಗೇ ಆಗುತ್ತಲ್ವ. ಸೊ ಅದನ್ನು ಆಗಲಿಲ್ದಂಗೆ ಅವಾಯ್ಡ್ ಮಾಡ್ಬೋದು ಆಯುರ್ವೇದ ಮೆಡಿಸಿನ್ಸಿಂದ. ಕೆಲವೊಂದು ಮನೆ ಮದ್ದುಗಳು ಸಾಕಾಗುತ್ತೆ. ಇವಾಗ ಮನೇಲೇ ನಿಮ್ಮ ಅಡುಗೆ ಮನೇಲೆ ಏನೇನು ಆಹಾರ ಪದಾರ್ಥಗಳು ಸಿಗುತ್ತಲ್ಲ ಅವುಗಳಿಂದನೇ ಕೆಲವೊಂದು ಏನು ಈ ಶೀತ ನೆಗಡಿನ ನಾವು ಕಂಪ್ಲೀಟಾಗಿ ವಾಸಿನೂ ಮಾಡ್ಕೋಬೋದು. ಅದ್ರ ಜೊತೆಗೆ ಅಲ್ಲೇ ಅಲ್ಲ ಅಂತಂದ್ರೂ ಕಂಟ್ರೋಲ್ ಮಾಡ್ಕೋಬೋದು. ಏನು ಮಾಡ್ಬೋದು ಮನೆ ಮದ್ದು ಅಂತ ಹೇಳಿದ್ರೆ, ಅಂದರೆ ಇವಾಗ ಫಾರ್ ಏನೋ ಈ ಅರಿಶಿನ ಇರುತ್ತೆ ಅಂತ ಅಂದ್ಕೊಳ್ಳಿ, ಅರಿಶಿನ ಕುಟ್ಟಿದ ಅರಿಶಿನ ಆಗಿರ್ಬೇಕು, ಪ್ಯಾಕೆಟಲ್ಲಿ ಸಿಗ್ತಕ್ಕಂಥ ಏನೋ ಮಾಮೂಲು ಅರಿಶಿನ ಅಂದರೆ ಅರಿಶಿನ ಪುಡಿನ ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತೇಳಿದ್ರೆ ಇವಾಗೆಲ್ಲ ಅಡಲ್ಟ್ರೇಷನ್ ಬಂದ್ಬಿಟ್ಟು ಅದನ್ನು ಮತ್ತೆ ಏನೋ ಕೆಮಿಕಲ್ ಹಾಕಿ ಇರ್ತಾರೆ. ಹಂಗಾಗ್ಬಿಟ್ಟು ಏನು ಮಾಡಿ, ಕುಟ್ಟಿದ ಅರಿಶಿನ ತೊಗೊಂಡು ಅದಕ್ಕೆ ಒಂದು ಈಕ್ವಲ್ ಪ್ರಮಾಣದಷ್ಟು ಕಲ್ ಸಕ್ಕರೆ ಹಾಕಿ, ಕಲ್ ಸಕ್ಕರೆ ಏನೋ 100 ಗ್ರಾಮಷ್ಟು ಅರಿಶಿನ ತೊಗೊಂಡ್ರೆ 100 ಗ್ರಾಮಷ್ಟು ಕಲ್ ಸಕ್ಕರೆ ಹಾಕ್ತೀರ. ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು, ಹಿಟ್ಲೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ದಿನಕ್ಕೆ ಒಂದು ಚಮಚದಷ್ಟು, ಅಂದರೆ ಒಂದು ಸರಿಗೆ ಒಂದು ಚಮಚದಷ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅದನ್ನು ತೊಗೊಳ್ತಾ ಬಂದರೆ ನಿಮ್ಮ ಬಾಡಿ ಒಳಗೆ ಹಿಸ್ಟಮನ್ಸ್ ಏನಿರುತ್ತಲ್ಲ ಅದು ನಾರ್ಮಲ್ ಆಗಿಬಿಟ್ಟು ಶೀನು, ನೆಗಡಿ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀವಿ, ಈ ಕೆಮ್ಮು ಬರ್ತಾ ಇರುತ್ತೆ, ಕೆಮ್ಮಿಗೆ ಏನು ಕೆಮ್ಮಿಗೆ ಮತ್ತೆ ಏನು ಮಾಡಬೇಕು ಅಂತೇಳಿದ್ರೆ, ಜಸ್ಟ್ ಈ ಶುಂಠಿ ಇರುತ್ತಲ್ಲ ಶುಂಠಿನ ಬಾಯಲ್ಲಿ ಇಟ್ಕೊಂಡು ರಾತ್ರಿ ಮಲಗುವಾಗ ಇಟ್ಕೊಂಡು ಮಲ್ಕೊಂಡ್ರೂ ಸಾಕಾಗುತ್ತೆ, ನಿಮಗೆ ಕೆಮ್ಮು ಬರೋದನ್ನು ಅವಾಯ್ಡ್ ಮಾಡುತ್ತೆ. ಗಂಟ್ಲಲ್ಲಿ ಕಫ ಇರುತ್ತೆ ಅಂತ ಅಂದ್ಕೊಳ್ಳಿ, ಆ ಗಂಟ್ಲಲ್ಲಿ ಕಫ ಇರೋದಕ್ಕೆ ನಾವು ಯೂಶ್ವಲಿ ಇನ್ಫೆಕ್ಷನ್ ಆಗಿರುತ್ತಲ್ವ, ಬ್ಯಾಕ್ಟ್ರಲ್ ಇನ್ಫೆಕ್ಷನ್ ಅಥವಾ ಯೂಶ್ವಲಿ ವೈರಲ್ ಇನ್ಫೆಕ್ಷನ್, ಎರಡು ಇನ್ಫೆಕ್ಷನಿಂದ
ಯೂಶ್ವಲಿ ಗಂಟ್ಲು ಕೆರೆಯೋದು ಅಥವಾ ಗಂಟ್ಲಲ್ಲಿ ಕಫ ಬರೋದು ಆಗುತ್ತೆ. ಅದರಲ್ಲೂ ಕಫ ಏನೋ ಕಲರ್ ಮೇಲೆ ಯಾವ ಬ್ಯಾಕ್ಟೀರಿಯಾ ಆಗೈತಿ, ಯಾವ ವೈರಸ್ ಆಗಿದೆಯಾ ಅಂತ ಕೂಡ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ಲು ಇವಾಗ ಶೀನ್ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಶೀನಲ್ಲಿ ಏನೋ ನೀರು ಥರ ಬರೋದು ಅಥವಾ ಒಂಥರ ವಾಟ್ರಿ ಗಟ್ಟಿ ವಾಟರ್ ಥರ ಇರ್ತಕ್ಕಂಥ ಅಂದರೆ ತಿಕ್ಕಾಗಿ ಎಣ್ಣೆ ಥರ ನೀರಿನ ಕಲರ್ ಇರುತ್ತಲ್ಲ, ಆ ಥರ ಶೀನ್ ಬರ್ತಾ ಇತ್ತು, ಆ ಥರ ಕಫ ಬರ್ತಾ ಇತ್ತು ಅಂತೇಳಿದ್ರೆ ಯೂಶ್ವಲಿ ಅಲರ್ಜಿಕ್ ಆಗಿರುತ್ತೆ. ಅದ್ರ ಜೊತೆಗೆ ಕಫ ಬರ್ತಾ ಇರೋದು ನೀರಿನ ಥರ ಗಟ್ಟಿ ಕಫ ನೀರು ಥರ ಕಫ ಬರ್ತಾ ಇತ್ತು ಅಂದರೆ ಅದು ವೈರಲ್ ಆಗಿರ್ತಕ್ಕಂಥ ಕೆಮ್ಮಾಗಿರುತ್ತೆ ಅಥವಾ ವೈರಸ್ಸಿಂದ ಬರ್ತಕ್ಕಂಥ ಕಫ ಆಗಿರುತ್ತೆ. ಅದರಲ್ಲಿ ಯೆಲ್ಲೋ ಇಷ್ಟು ಕಲರ್ ಬರೋದು ಅಂದರೆ ಸ್ಪೂಟಮ್ ಅಂದರೆ ಕಫ ಏನು ಹೇಳ್ತೀವಲ್ವ, ಆ ಕಫ ಯೆಲ್ಲೋ ಕಲರ್ ಅಥವಾ ಗ್ರೀನ್ ಕಲರ್ ಇತ್ತು ಅಂತೇಳಿದ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿರುತ್ತೆ. ನೀವು ಮನೆಯಲ್ಲೇ ಇದನ್ನು ಐಡೆಂಟಿಫೈ ಮಾಡಿಕೊಂಡು ಮನೆ ಮದ್ದುಗಳನ್ನ ನಾನು ಹೇಳಿದ ಥರ ಫಾಲೋಅಪ್ ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ಕೊರೋನಾ ವೈರಸ್ ಅಂತ ಇರುತ್ತೆ, ಕೊರೋನಾ ವೈರಸ್ ಅಂತ ಎಲ್ಲರಿಗೂ ಗೊತ್ತಾ ಇದೆಯಲ್ಲ. ಕೊರೋನಾ ವೈರಸ್ಸನ್ನು ಇವಾಗ ಸ್ವಲ್ಪ ಕೆಮ್ಮು ನೆಗಡಿ ಆಯಿತು, ಸ್ವಲ್ಪ ಜ್ವರ ಬಂತು ಅಂತೇಳಿದ್ರೆ ಕೊರೋನಾ ವೈರಸ್ ಅಂತ ಅಂದ್ಕೊಂಡ್ಬಿಟ್ಟು ನೀವು ಟೆಸ್ಟೇ ಮಾಡ್ಸೋಕ್ಕೆ ಹೋಗಲ್ಲ, ಟೆಸ್ಟ್ ಮಾಡಿಸಲ್ಲ ಅಂತೇಳಿದ್ರೆ ಅಬ್ವಿಯಸ್ಲಿ ನಿಮಗೆ ಹೆದರಿಕೆ ಇದ್ದೇ ಇರುತ್ತೆ. ಎಲ್ಲಿ ಕ್ವಾರಂಟೈನ್ ಹಾಕ್ಬಿಡ್ತಾರೋ, ಎಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾರೋ, ಅಥವಾ ನಮ್ಮ ಪ್ರಪಂಚದಲ್ಲಿ ಜನಗಳು ನಮ್ಮನ್ನು ಯಾವ ರೀತಿ ದೃಷ್ಟಿಯಿಂದ ನೋಡ್ತಾರೋ, ಈ ರೀತಿಯೆಲ್ಲ ತಪ್ಪು ಕಲ್ಪನೆಗಳು ಇದ್ದೇ ಇದೆ. ತಪ್ಪು ಕಲ್ಪನೆ ಅನ್ನೋದಕ್ಕಿಂತ ಅದು ಸಹಜವಾಗಿ ಆಗ್ತಕ್ಕಂಥ ಇವಾಗಿನ ಸಿಚುವೇಶನಲ್ಲಿ ಎಲ್ಲರೂ ಫೇಸ್ ಮಾಡ್ತಕ್ಕಂಥ ಒಂದು ಏನೋ ಕಾಯಿಲೆ ಆಗಿದೆ ಅಂತಲೇ ಹೇಳ್ಬೋದು ಕೊರೋನಾ ವೈರಸ್ಗೆ. ಸೊ ಆ ಥರ ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅರಿಶಿನ ನಾವು ಶೀನು ನೆಗಡಿ ಬಂತು ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ, ಅದಕ್ಕೆ ನಾನು ಆವಾಗಲೇ ಹೇಳಿದ ರೆಸಿಪಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೆಮ್ಮು ಬಂದಿತ್ತು ಅಂತ ಹೇಳಿದ್ರೆ ಇನ್ನೊಂದು ಮನೆ ಮದ್ದು ಹೇಳ್ತೀನಿ, ಅದೇನು ಅಂತ ಹೇಳಿದ್ರೆ ಶುಂಠಿ ಮೆಣಸು ಹಿಪ್ಪಳಿ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಕಚ್ಚ ಕರ್ಪೂರ ಮತ್ತು ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಬೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಿಕ್ಕ ಚಿಕ್ಕ ಗುಳಿಗೆಗಳ ಥರ ಮಾಡಿಟ್ಬಿಟ್ಟು ಏನೋ ಈ ಕೆಮ್ಮು ಬರುತ್ತಲ್ಲ, ಕೆಮ್ಮು ಬಂದಾಗ ಅದನ್ನು ಚೀಪಿದರೆ ನಿಮಗೆ ಏನೋ ಕೆಮ್ಮು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಫಾರ್ ಎಕ್ಸಾಂಪಲ್ ಮನೆ ಇದು ಕೊರೋನಾ ವೈರಸ್ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ಅಂದರೆ ಕೋವಿಡ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಕೋವಿಡ್ ಏನಾದರೂ ಬಂತು ಅಂತೇಳಿದ್ರೆ ನೀವು ಆಯುರ್ವೇದದಲ್ಲಿ ಪಾಚನಾಮೃತ ಕಷಾಯ ಅಂತ ಇದೆ, ಆ ಪಾಚನಾಮೃತ ಕಷಾಯನ ಒಂದೊಂದು ಗಂಟೆಗೊಂದ್ಸರಿ ಕಷಾಯ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಡಿತಾ ಬಂದರೆ ಅಂದರೆ ಒಂದು 10-15 ಸರಿ ಕುಡಿತಾ ಬಂದರೆ ಎಷ್ಟೇ ವೈರಲ್ ಇನ್ಫೆಕ್ಷನ್ ಆಗಿರಲಿ, ಇವಾಗ ಫಾರ್ ಎಕ್ಸಾಂಪಲ್ ವೈರಲ್ ಇರ್ತಕ್ಕಂಥ ಜ್ವರ ಬಂದಿರಲಿ ಅಥವಾ ವೈರಲ್ ಇರ್ತಕ್ಕಂಥ ಕೆಮ್ಮಾಗಿರಲಿ, ಈ ಪಾಚನಾಮೃತ ಕಷಾಯ ತಗೊಳ್ಳೋದ್ರಿಂದ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ. ವಿತ್ ಇನ್ ಶಾರ್ಟ್ ಪೀರಿಯಡ್ ಅಂದರೆ ಒಂದು 3-4 ದಿವಸದೊಳಗಡೆ ಕಂಪ್ಲೀಟಾಗಿ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಮತ್ತೆ ವೈರಲ್ ಇನ್ಫೆಕ್ಷನಿಂದ ಬರ್ತಕ್ಕಂಥ ಜ್ವರಗಳು ಯಾವ್ಯಾವು ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಒಂದು ಅಂತೇಳಿದ್ರೆ ಡೆಂಗ್ಯೂ ಜ್ವರ, ಚಿಕನ್ ಗುನಿಯ, H1N1 ಇವೆಲ್ಲವೂ, ಸಾರ್ಸು, ಅಕ್ಕಿ ಜ್ವರ ಇವೆಲ್ಲವುಗಳು ಕೂಡ ವೈರಸ್ಸಿಂದ ಬರ್ತಕ್ಕಂಥ ಜ್ವರ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ಲು ಇವಾಗ ಕೊರೋನಾ ವೈರಸ್ ಇದೆಯಲ್ಲ, ಅದು ಕೂಡ ವೈರಲ್ ಜ್ವರನೇ ಅಂತ ಹೇಳ್ಬೋದು. ಮಾಮೂಲಾಗಿ ಹೇಳ್ತಾರಲ್ಲ ಏನೂ ಆಗಿರಲಿಲ್ಲ, ಸ್ವಲ್ಪ ವೈರಲ್ ಫೀವರ್ ಬಂದಿತ್ತು ಅಂತ ಹೇಳ್ತಾರಲ್ಲ, ಅದು ಕೂಡ ವೈರಲ್ ಇನ್ಫೆಕ್ಷನಿಂದ ಆಗಿರ್ತಕ್ಕಂಥದ್ದಾಗಿದೆ. ಆ ವೈರಲ್ ಇನ್ಫೆಕ್ಷನ್ಗೆ ಈ ಪಾಚನಾಮೃತ ಕಷಾಯ ಏನು ಹೇಳಿದ್ನಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಮಾಮೂಲಾಗಿ ಇವಾಗ ಮನೇಲೇ ಕಷಾಯ ಮಾಡ್ಕೊಂತೀವಿ ಡಾಕ್ಟ್ರೆ ಅಂತ ಅಲ್ಲ, ಇದು ಪಾಚನಾಮೃತ ಕಷಾಯ ಆಯುರ್ವೇದಿಕಲ್ಲಿ ಸಿಗ್ತಕ್ಕಂಥದ್ದು, ಅದರಲ್ಲಿ ಬೇರೆ ಬೇರೆ ಗಿಡಮೂಲಿಕೆಗಳಿರುತ್ತೆ. ಮನೇಲಿ ಮಾಡ್ತಕ್ಕಂಥ ಕಷಾಯದಲ್ಲಿ ಬರೀ ಮನೇಲೇ ಸಿಗ್ತಕ್ಕಂಥ ಗಿಡಮೂಲಿಕೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ಲು ಶುಂಠಿ, ಮೆಣಸು, ಜೀರಿಗೆ, ಲವಂಗ, ಏಲಕ್ಕಿ, ಚಕ್ಕೆ ಇವುಗಳನ್ನ ಹಾಕ್ಕೊಂಡು ನೀವು ಕಷಾಯ ಮಾಡಿಕೊಂಡು ಕುಡಿತಾ ಇರ್ತಾರೆ, ಅದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಅದು ಕೊರೋನಾ ವೈರಸ್ಗೆ ಒಳ್ಳೆಯದು. ಆದರೆ ಈ ಪಾಚನಾಮೃತ ಕಷಾಯದಲ್ಲಿ ಬಲ ಅಂತ ಇರುತ್ತೆ, ಗುಡುಚಿ ಅಂತ ಇರುತ್ತೆ, ಎಷ್ಟಿ ಮಧು ಅಂತ ಇರುತ್ತೆ, ಉಶಿರ, ಚಂದನ ಈ ಥರ ಬೇರೆ ಬೇರೆ ಗಿಡಮೂಲಿಕೆಗಳಿರುತ್ತೆ. ಅವುಗಳು ನಿಮಗೆ ಈ ಏನೋ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಈ ಕೊರೋನಾ ವೈರಸ್ನ ಕಿಲ್ ಮಾಡ್ತಕ್ಕಂಥ ಗುಣನೂ ಇದೆ. ಅದಕ್ಕೆ ಆ್ಯಂಟಿ ಕೊರೋನಾ ವೈರಲ್ ಪ್ರಾಪರ್ಟಿ ಇರ್ತಕ್ಕಂಥ ಡ್ರಗ್ಸ್ಗಳು ಇದ್ದಾವೆ, ಅಂದರೆ ಆ್ಯಂಟಿ ಕೊರೋನಾ ವೈರಲ್ ಪ್ರಾಪರ್ಟಿ ಇರ್ತಕ್ಕಂಥ ಗಿಡಮೂಲಿಕೆಗಳಿದ್ದಾವೆ, ಅವು ನಿಮಗೆ ಈ ವೈರಸ್ನ ಕಿಲ್ ಮಾಡ್ತಕ್ಕಂಥ ಪ್ರಾಪರ್ಟಿ ಇರ್ತಕ್ಕಂಥ ಗುಣಗಳು ಇದ್ದಾವೆ ಅಂತ ಹೇಳ್ಬೋದು. ಸೊ ಇಷ್ಟು ಈ ನೇಸಲ್ ಪಾಲಿಪ್ ಬಗ್ಗೆ ಆಗುತ್ತೆ. ಇವಾಗ ಆಯುರ್ವೇದದಲ್ಲಿ ನೀವು ಅವಾಗಲೇ ಹೇಳಿದರೆ ಆಪರೇಷನ್ ಇಲ್ಲದಂಗೆ ಹೆಂಗೆ ದುರ್ಮಾಂಸನ ಕರಗಿಸ್ಬೋದು ಅಂತೇಳಿದ್ರೆ ಆಯುರ್ವೇದಿಕಲ್ಲಿ ಕಲ್ಯಾಣಕ್ಷಾರ ಅಂತ ಇರುತ್ತೆ. ಆ ಕಲ್ಯಾಣಕ್ಷಾರನ ಒಂದು 3 ಚಿಟಿಕೆ ಅಂದರೆ ಹಿಂದ್ಗಡೆ ಚಮಚದಲ್ಲಿ ಒಂದು 3 ಸರಿ ತೊಗೊಂಡು ಬಾಯಲ್ಲಿ ಹಾಕಿ ನೀರು ಕುಡಿಯೋದ್ರಿಂದ ಎಷ್ಟೇ ದುರ್ಮಾಂಸ ಬೆಳೆದಿರಲಿ ಅಥವಾ ಎಕ್ಸ್ಟ್ರಾ ಗ್ರೋತ್ ಅಂದರೆ ಬಾಡಿ ಒಳಗೆ ಯಾವುದೇ ಥರ ಗಡ್ಡೆಗಳಿದ್ರೂ ಅದಕ್ಕೆ ಕರಗಿಸ್ಬೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಹರಿದ್ರಾದಿ ಚೂರ್ಣ ಅಂತ ಇರುತ್ತೆ, ಆಮೇಲೆ ಪಾಚನಾಮೃತ ಕಷಾಯ, ರಾಸ್ತಾದಿ ಲೇಪ ಅಂತ ಇರುತ್ತೆ.
ರಾಸ್ತಾದಲ್ಲೇಪ್ಪ ಇವಾಗ ಸ್ವಲ್ಪ ಶೀತಕ್ಕೆ ಹೋದರೆ ಅಥವಾ ಸ್ವಲ್ಪ ಶೀತದ ಪದಾರ್ಥಗಳು ತಿಂತಾ ಇದ್ರೆ ಅದು ರಾಸ್ತಾದಲ್ಲೇಪ್ಪ ಬಾಡಿ ಒಳಗೆ ಹೀಟ್ ಮಾಡಿಬಿಟ್ಟು ಆ ಏನು ಅಲ್ಲಿರ್ತಕ್ಕಂಥ ಅಂದರೆ ಬಾಡಿನ ಹೀಟ್ ಮಾಡಿಬಿಟ್ಟು ನಿಮಗೆ ಯಾವುದೇ ಥರ ಸ್ವಲ್ಪ ಏನಾದರೂ ಶೀನು ನೆಗಡಿ ಬರ್ತಕ್ಕಂಥದ್ದು ಅಥವಾ ಬಾಡಿ ಕೋಲ್ಡ್ ಆಗಿ ಹಿಸ್ಟಮಿನ್ ಜಾಸ್ತಿ ಆಗೋದನ್ನು ಅವಾಯ್ಡ್ ಮಾಡಿಬಿಟ್ಟು ಆ ರಾಸ್ತಾದಲ್ಲೇಪ್ಪ ಜಸ್ಟ್ ಅಪ್ಲೈ ಮಾಡೋದಷ್ಟೇ, ಒಂದಿಷ್ಟು ತೊಗೊಂಬಿಟ್ಟು ನೆತ್ತಿ ಮೇಲೆ ಹಾಕಿದ್ರೆ ಸಾಕಾಗುತ್ತೆ, ನಿಮಗೆ ಈ ಶೀತ ಒಡೆಯುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ನೇಸಲ್ ಪಾಲಿಪ್ ಬಗ್ಗೆ ಆಯಿತು, ಕೊರೋನಾ ವೈರಸ್ ಬಗ್ಗೆ ಆಯಿತು, ವೈರಲ್ ಫೀವರ್ ಬಗ್ಗೆ ಆಯಿತು. ಇಷ್ಟು ನೀವು ಈ ವೈರಲ್ ಫೀವರ್ ಬಂದಿತ್ತು ಅಥವಾ ಇಷ್ಟೊಂದು ಕಾಯಿಲೆಗಳು ನಿಮಗೆ ಯಾವ ರೀತಿ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು, ಆಮೇಲೆ ಆಯುರ್ವೇದದಲ್ಲಿ ಯಾವ ರೀತಿ ವಾಸಿ ಮಾಡ್ಬೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಂಚಿಕೆಯೊಳಗೆ ಇನ್ನೊಂದು ಡಿಸೀಸ್ ಬಗ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.